ಧಾರವಾಡ ಜಿಲ್ಲೆಯಲ್ಲಿ ನಾವು 10ಕ್ಕಿಂತ ಜಾಸ್ತಿ ಕೋವಿಡ್ ಕೇರ್ ಸೆಂಟರ್ಗಳನ್ನು ನಾವು ತೆರೆದಿದ್ದೇವೆ, ಜಿಲ್ಲಾಡಳಿತ ತೆರೆದಿದ್ದೇವೆ. ಆದ್ದರಿಂದ ಯಾವುದೇ ಸೋಂಕಿತರು ಅಸಿಂಪ್ಟೊಮ್ಯಾಟಿಕ್ ಆಗಿದ್ದರೂ ಸಹಿತ, ಯಾವುದೇ ನಿಮಗೆ ರೋಗ ಲಕ್ಷಣಗಳು ಇರದೇ ಇದ್ದರೂ ಕೂಡ ಹತ್ತಿರದ ಕೋವಿಡ್ ಕೇರ್ ಸೆಂಟರ್ಗೆ ಬಂದು ದಾಖಲಾಗಿ ಅದರಿಂದ ಏನಾಗುತ್ತೆ, ತಮ್ಮ ಕುಟುಂಬಸ್ಥರಿಗೆ ಸೋಂಕು ಹರಡೋದನ್ನು ಅದು ನಿಲ್ಲಿಸುತ್ತೆ. ಹಾಂ, ಸೊ ಅಲ್ಲಿನೂ ಕೂಡ ಡಾಕ್ಟರ್ಸು ಮತ್ತು ನರ್ಸಸ್ಸು ಇದ್ದಾರೆ. ವಿ ಹ್ಯಾವ್ ಕೆಪ್ಟ್ ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳು ಇದೆ. ಆಮೇಲೆ ಏನಾದರೂ ಆರೋಗ್ಯದಲ್ಲಿ ಏರುಪೇರು ಆದರೆ ಹಾಸ್ಪಿಟಲ್ಗೆ ಅಡ್ಮಿಷನ್ ಕೂಡ ಅದು ಸಹಕಾರ ಆಗಲಿದೆ. ಆದ್ದರಿಂದ ಹುಬ್ಬಳ್ಳಿ ಧಾರವಾಡದಲ್ಲಿ ಯಾರಿಗಾದರೂ ರೋಗ ಲಕ್ಷಣ ಇರದೇ ಇದ್ರೂ ಕೂಡ ಜಾಸ್ತಿ ನಮ್ಮ ಕೋವಿಡ್ ಕೇರ್ ಸೆಂಟರ್ ಉಪಯೋಗ ತಗೋಬೇಕು ಅಂತ ಕೇಳ್ಕೊತೇನೆ. ಅದೇ ಥರ ಹಳ್ಳಿಗಳಲ್ಲಿ ಸಹಿತ ಯಾರಿಗಾದರೂ ರೋಗ ಲಕ್ಷಣಗಳು ಇರದೇ ಇದ್ರೂ ಸಹಿತ ಪ್ರತಿ ತಾಲೂಕು ಕೇಂದ್ರದಲ್ಲಿ ಕೋವಿಡ್ ಕೇರ್ ಸೆಂಟರ್ನ ನಾವು ತೆಗೆದಿದ್ದೇವೆ. ಪ್ಲೀಸ್, ತಾವು ಕೋವಿಡ್ ಕೇರ್ ಸೆಂಟರ್ಗೆ ಬಂದು ದಾಖಲಾಗಿ ಆಮೇಲೆ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ. ಉಚಿತವಾದ ಔಷಧ, ಉಚಿತವಾಗಿ ಊಟ ಮತ್ತು ವೈದ್ಯರು ತಮಗೆ ಒಳ್ಳೆ ಕಾಳಜಿಯನ್ನು ಕೊಡ್ತಾರೆ.